ಇದ್ರೆ ನಮಸ್ಕಾರ ಎಲ್ಲರಿಗೂ ನೋಡ್ತಾ ಇದ್ದೀರಾ ವಿದ್ಯಾನಿಧಿ ಶ್ರಮಿಕರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಈ ಒಂದು ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ಸರ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿದ್ಯಾನಿಧಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ವಿದ್ಯಾನಿಧಿಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ ಕೊನೆಯ ದಿನಾಂಕ ಮತ್ತು ಎಷ್ಟೊಂದು ಅಮೌಂಟ್ ಬರುತ್ತೆ ಮತ್ತು ಯಾರಿಗೆ ಈ ಒಂದು ವಿದ್ಯಾನಿಧಿ ಯೋಜನೆ ಅನ್ವಯ ಆಗುತ್ತೆ ಯಾರೆಲ್ಲ ಬಂದು ಈ ಒಂದು ವಿದ್ಯಾನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನಾವು ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಕರ್ನಾಟಕ ಸರ್ಕಾರ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಒಂದು ವಿದ್ಯಾನಿಧಿ ಜಾರಿಗೆ ತಂದಿರೋ ಉದ್ದೇಶ ಏನಪ್ಪ ಅಂದರೆ ಟ್ಯಾಕ್ಸಿ ಚಾಲಕರ ಮತ್ತು ಆಟೋ ರಿಕ್ಷಾ ಚಾಲಕರ ಮಕ್ಕಳ ಒಂದು ಉನ್ನತ ವ್ಯಾಸಂಗಕ್ಕಾಗಿ ಈ ಒಂದು ಪ್ರೋತ್ಸಾಹನ ನೀಡುವ ಉದ್ದೇಶಕ್ಕೋಸ್ಕರ ವಿದ್ಯಾನಿಧಿ ಯೋಜನೆಯನ್ನು ತಂದಿದೆ ಇದು ಕೇವಲ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಮತ್ತು ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ ಸ್ನೇಹಿತರೆ ವಿದ್ಯಾನಿಧಿ ಓನ್ಲಿ ಫಾರ್ ಟ್ಯಾಕ್ಸಿ ಚಾಲಕ ಮತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಏನಿದೆಲ್ಲ ಟ್ಯಾಕ್ಸಿ ಡ್ರೈವರ್ಸ್ ಮತ್ತು ಆಟೋ ಡ್ರೈವರ್ಸ್ಗೆ ಮಾತ್ರ ಈ ಒಂದು ಅನ್ವಯ ಆಗುತ್ತೆ ಸ್ನೇಹಿತರೆ ಮೊದಲು ಕೂಡ ಒಂದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅದು ಬರುವುದಿಲ್ಲ ಓನ್ಲಿ ಫಾರ್ ಪೋಸ್ಟ್ ಮೆಟ್ರಿಕ್ ಪಿ ಯು ಸಿ ನಂತರ ಬರುವಂಥ ಕೋರ್ಸ್ಗಳೇನಿದ್ದಾವ ಅಂಥವಕ್ಕೆ ಮಾದರಿಯು ಅನ್ವಯ ಆಗುತ್ತೆ ಪಿ ಯು ಸಿಯಿಂದ ಅಪ್ ಟು ಎಮ್ ಬಿ ಬಿ ಎಸ್ವರೆಗೂ ಮೆಡಿಕಲ್ವರೆಗೂ ಯಾವೆಲ್ಲ ಕೋರ್ಸ್ಗಳಿದ್ದಾವೋ ಹೈಯರ್ ಸ್ಟಡಿ ಅಂಥವು ಎಲ್ಲ ಕೋರ್ಸ್ಗಳಿಗೆ ಇದು ಅನ್ವಯ ಆಗುತ್ತೆ ಈ ಒಂದು ವಿದ್ಯಾನಿಧಿ ಯೋಜನೆ ಈ ಒಂದು ವಿದ್ಯಾನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಸೇವಾ ಸಿಂಧು ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸ್ಬೇಕಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಬೇರೆ ಒಂದು ಇದರಲ್ಲಿ ನಾವು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿರಬಲ್ವ ಇದು ವಾರ್ಷಿಕವಾಗಿ ಬರುವಂಥ ಸ್ನೇಹಿತರೆ ವರ್ಷ ವರ್ಷ ನೀವು ಯಾವ ರೀತಿ ರೈತ ಮಕ್ಕಳ ವಿದ್ಯಾನಿಧಿ ಆಗಿರ್ಬೋದು ಕಾರ್ಮಿಕ ಮಕ್ಕಳ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಈ ಒಂದು ಟ್ಯಾಕ್ಸಿ ಡ್ರೈವರ್ಸು ಮತ್ತು ಆಟೋ ಡ್ರೈವರ್ಸ್ ಮಕ್ಕಳೇನಿದೆಲ್ಲ ಅಂಥವರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ ಅಂದರೆ ಟ್ಯಾಕ್ಸಿ ಓಡಿಸೋರು ಮತ್ತು ಆಟೋ ರಿಕ್ಷಾ ಓಡಿಸೋರು ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ ಅಂಥವ್ರ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ಪನ್ನು ಕೊಡಲಾಗ್ತಾ ಇದೆ 11,000ವರೆಗೂ ಕೊಡಲಾಗ್ತಾ ಇದೆ 2,500ರಿಂದ 11,000 ರೂಪಾಯಿವರೆಗೂ ಈ ಒಂದು ಅಮೌಂಟನ್ನು ಕೊಡಲಾಗ್ತಾ ಇದೆ ಯಾವ್ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟೆಷ್ಟು ಅಮೌಂಟ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಹೇಳ್ತಾ ಇಲ್ಲಿ ಪದವಿ ಮುಂಚೆ ಅಂತ ಕೊಟ್ಟಿದ್ದಾರೆ ಡಿಗ್ರಿಗಿಂತ ಮುಂಚೆ ಅಥವಾ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಡಿಗ್ರಿಗಿಂತ ಮುಂಚೆ ಬರುವಂಥ ಕೋರ್ಸ್ಗಳು ಅಂದರೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಓದ್ತಾ ಇರುವಂಥ ಹುಡುಗರಿಗೆ 2,500 ರೂಪಾಯಿ ಹುಡುಗಿಯರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 3,000 ರೂಪಾಯಿ ಅಂತ ಕೊಟ್ಟಿದ್ದಾರೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊವರಿಗೆ 2,500ರಿಂದ 3,000 ರೂಪಾಯಿ ಅಂತ ಕೊಟ್ಟಿದ್ದಾರೆ ಮತ್ತು ಎಲ್ಲ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಪದವಿ ಇತ್ಯಾದಿ ಎಮ್ ಬಿ ಬಿ ಎಸ್ ಬಿ ಇ ಬಿ ಟಿ ಎಕ್ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಅಂತ ಕೂಡ ಕೊಟ್ಟಿದ್ದಾರೆ ಈ ಒಂದು ಡಿಗ್ರಿ ಏನಿದೆಯಲ್ಲ ಡಿಗ್ರಿ ಅಂತ ಅಂದ್ಕೊಳ್ಳಿ ಬಿ ಎ ಬಿ ಟಿ ಎಕ್ ಬಿ ಎಸ್ ಸಿ ಬಿ ಕಾಮ್ ಪದವಿ ಇತ್ಯಾದಿ ಅಂತ ಕೊಟ್ಟಿದ್ದಾರೆ ಎನಿ ಡಿಗ್ರಿ ಆಗಿರ್ಬೋದು ಡಿಗ್ರಿ ಕೋರ್ಸ್ಗಳಿಗೆ 5,000 ರೂಪಾಯಿಯನ್ನು ನಿಗದಿಯನ್ನು ಮಾಡಲಾಗಿದೆ ಸ್ನೇಹಿತರೆ 5,000 ರೂಪಾಯಿನ ಕೊಡಲಾಗ ಹುಡುಗರಿಗೆ ಒಂದು ಹುಡುಗಿಯರಿಗೆ ಒಂದು ಅಮೌಂಟನ್ನು ಇಲ್ಲಿ ಫಿಕ್ಸನ್ನು ಮಾಡಿದ್ದಾರೆ ಹುಡುಗಿಯರಿಗೆ ಸ್ವಲ್ಪ ಜಾಸ್ತಿ ಇದೆ 500 ರೂಪಾಯಿ ಅಮೌಂಟ್ ಹೆಚ್ಚಿಗೆಯನ್ನು ಮಾಡಲಾಗಿದೆ ಇಲ್ಲಿ ಡಿಗ್ರಿ ಓದ್ತಾ ಇರುವಂಥ ಹುಡುಗರಿಗೆ ಟ್ಯಾಕ್ಸಿ ಚಾಲಕರ ಮಕ್ಕಳಾಗಿದ್ದರೆ ಹುಡುಗರಿಗೆ 5,000 ರೂಪಾಯಿ ಹುಡುಗಿಯರಿಗೆ 5,500 ಈ ರೀತಿಯಾಗಿ ಅಮೌಂಟನ್ನು ನಿಗದಿಯನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ನರ್ಸಿಂಗು ಇತ್ಯಾದಿ ವೃತ್ತಿಪರ ಕೋರ್ಸ್ಗಳಾಗಿರ್ಬೋದು ಎಲ್ ಎಲ್ ಬಿ ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ಕೋರ್ಸ್ಗಳಿಗೆ ಹುಡುಗರಿಗೆ 7,500 ರೂಪಾಯಿಯನ್ನು ನಿಗದಿಯನ್ನು ಮಾಡಲಾಗಿದೆ ಮತ್ತು ಹುಡುಗಿಯರಿಗೆ 8,000 ರೂಪಾಯಿಯನ್ನು ನಿಗದಿಯನ್ನು ಮಾಡಲಾಗಿದೆ ಎಮ್ ಬಿ ಬಿ ಎಸ್ ಬಿ ಇ ಬಿ ಟೆಕ್ ಮತ್ತು ಎಲ್ಲ ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಹುಡುಗರಿಗೆ 10,000 ರೂಪಾಯಿ ಮತ್ತು ಹುಡುಗಿಯರಿಗೆ 11,000 ರೂಪಾಯಿ ಈ ರೀತಿಯಾಗಿ ಅಮೌಂಟನ್ನು ನಿಗದಿಯನ್ನು ಮಾಡಲಾಗಿದೆ ಸ್ನೇಹಿತರೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇವತ್ತಿನ ಒಂದು ಪೇಪರ್ನಲ್ಲಿ ಬಂದಿರುವಂಥ ಸ್ನೇಹಿತರೆ ಆಟೋ ಚಾಲಕರ ಮತ್ತು ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಪ್ರತಿ ವರ್ಷ ಕೊಡಲಾಗ್ತಾ ಇದೆ ಈ ಒಂದು ಅಮೌಂಟ್ ಏನು ನೋಡಿದಿರಲ್ಲ ಈ ಒಂದು ಅಮೌಂಟ್ಗಳ ಆಧಾರದ ಮೇಲೆ ಅಮೌಂಟನ್ನು ಹಾಕಲಾಗ್ತದೆ ಕೋರ್ಸ್ಗಳ ಆಧಾರದ ಮೇಲೆ ಹಾಕಲಾಗ್ತಾ ಇದೆ ಈ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೇಕಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಇವೆಲ್ಲ ಮಾಹಿತಿ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ನೋಡ್ಕೋಬೋದು ಹಾಗೆ ಸೇವಾ ಸಿಂಧಿನಲ್ಲಿ ಯಾವ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಲ್ಲಿಸೋದಂತ ಹೇಳಿಕೊಡ್ತೀನಿ ಮತ್ತು ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಿದ್ದರೆ ಈ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಬೇಕಾಗುತ್ತೆ ಕಾರ್ ಚಾಲಕ ಅಥವಾ ಆಟೋ ಚಾಲಕರಾಗಿದ್ದರೆ ಆ ಒಂದು ಲೈಸೆನ್ಸನ್ನು ಪಡೆದಿರಬೇಕಾಗುತ್ತೆ ಲೈಸೆನ್ಸು ಮತ್ತು ತಂದೆ ತಾಯಿಯ ಒಂದು ಆಧಾರ್ ಕಾರ್ಡು ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗುತ್ತೆ ಆ್ಯಕ್ಚುಲಿ ಇದು ಒಂದು ಟ್ಯಾಕ್ಸಿ ಚಾಲಕರ ಅಕೌಂಟಿಗೆ ಅಮೌಂಟನ್ನು ಜಮಾನ ಮಾಡಲಾಗ್ತಾ ಇದೆ ಸ್ನೇಹಿತರೆ ಮಕ್ಕಳ ಒಂದು ಅಕೌಂಟಿಗೆ ಬರೋದಿಲ್ಲ ಟ್ಯಾಕ್ಸಿ ಚಾಲಕರ ಒಂದು ಅಕೌಂಟಿಗೆ ಇದು ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರ ಸೇವಾ ಸಿಂಧುನಲ್ಲಿ ಕೊಟ್ಟಿದ್ದಾರೆ ಸಾರಿಗೆ ಇಲಾಖೆ ಒಂದು ರೀತಿಯಿಂದ ಇದನ್ನು ತಗೊಳಾಗ್ತಾ ಇದೆ ಆಟೋ ಮತ್ತು ಹಳದಿ ಬೋರ್ಡ್ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಅಂತ ಕೂಡ ಕೊಟ್ಟಿದ್ದಾರೆ ಒಂದು ಕಾರ್ ಮತ್ತು ಆಟೋ ಏನಿದೆಯಲ್ಲ ಅವು ಹಳದಿ ಬೋರ್ಡ್ನ ಆಗಿರ್ಬೇಕು ಎಲ್ಲ ಬೋರ್ಡ್ ವೆಹಿಕಲ್ಸ್ ಏನಿದಾವಲ್ಲ ಎಲ್ಲ ಬೋರ್ಡ್ ಟ್ಯಾಕ್ಸಿ ಚಾಲಕರ ಆ ಒಂದು ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆಯನ್ನು ತಂದಿದೆ ಲೈಸೆನ್ಸ್ ಕಂಪಲ್ಸರಿಯನ್ನು ಮಾಡಿದ್ದಾರೆ ಸ್ನೇಹಿತರೆ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕಾಗುತ್ತೆ
आधार कार्डु रेशन कार्डु मत्ते हुडुगर ओंदु आधार कार्ड इद्दरे साकु ई ओंदु विद्यानिधि योजनेगे अर्जियन्नु सल्लिसबेकु नेक्स्ट डेली ओंदु ಒಬ್ಬ ವಿದ್ಯಾರ್ಥಿಯ ಒಂದು ಎಲ್ಲ ಒಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ ಯಾವ ರೀತಿ ಒಂದು ವಿದ್ಯಾನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನೆಕ್ಸ್ಟ್ ಡೇಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾದ ವಿಧಾನದಲ್ಲಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಇದಿಷ್ಟು ಈ ಒಂದು ವಿದ್ಯಾನಿಧಿ ಯೋಜನೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ವಿದ್ಯಾನಿಧಿ ಯೋಜನೆ ಬಗ್ಗೆ ಇನ್ನಾದರೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕನ್ಫ್ಯೂಸ್ ಇದ್ದರೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ನೀವು ತಿಳ್ಕೊಬೋದು ಕಮೆಂಟಲ್ಲಿ ಕೂಡ ಉತ್ತರವನ್ನು ಕೊಡ್ತೇನೆ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಐಡಿ ಇದೆ ಇನ್ಸ್ಟಾಗ್ರಾಮಲ್ಲಿ ಬಂದು ಕೂಡ ಮೆಸೇಜ್ ಮಾಡಿ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ ಈ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್